ಚಿಕ್ಕನಾಯಕನಹಳ್ಳಿ ಎಪಿಎಂಸಿ ನಫೆಡ್ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿನ ಕರ್ಮಕಾಂಡ ಎಂಬ ಶೀರ್ಷಿಕೆಯಡಿ ನಿನ್ನೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತಾರವಾದ ಹಿನ್ನೆಲೆ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು 24 ಗಂಟೆಯಲ್ಲೇ ಸ್ಥಳಕ್ಕೆ ದೌಡಾಯಿಸಿ ಸಮಸ್ಯೆ ಆಲಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಎಪಿಎಂಸಿ ನಫೆಡ್ ಕೊಬ್ಬರಿ ಖರೀದಿ ಕೇಂದ್ರದಲ್ಲಿನ ಕರ್ಮಕಾಂಡ ಎಂಬ ಶೀರ್ಷಿಕೆಯಡಿ ನಿನ್ನೆ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ಹಿನ್ನೆಲೆಯಲ್ಲಿ ವರದಿಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು 24 ಗಂಟೆಯಲ್ಲಿ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿ ಸಮಸ್ಯೆ ಆಲಿಸಿದ್ದಾರೆ. ಇನ್ನು ಜಿಲ್ಲಾ ತೋಟಗಾರಿಕಾ ನಿರ್ದೇಶಕರು ರಘು ಅಮೋಕ್ ಟಿವಿಯೊಂದಿಗೆ ಮಾತನಾಡಿ ಕೊಬ್ಬರಿ ಖರೀದಿ ಮಾಡಲು ರೈತರಿಗೆ ಸಹಾಯವಾಗಲಿ ಎಂದು ನಫೆಡ್ ತೆರೆದಿರುವುದು. ಆದರೆ ಇಲ್ಲಿನ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆ ಮನವರಿಕೆಯಾಗಿದೆ. ಈಗಾಗಲೇ ಕೊಬ್ಬರಿ ಖರೀದಿ 75% ಮುಗಿದಿದ್ದು ಇನ್ನು ಉಳಿದ 25% ಮಾತ್ರ ಬಾಕಿ ಇದೆ. ಗಾತ್ರದಲ್ಲಿ ಸಣ್ಣ ಇದ್ದರೂ ಗುಣಮಟ್ಟದಲ್ಲಿ ನಂಬರ್ 1 ಕೊಬ್ಬರಿಯಾಗಿದ್ದು ಜಿಲ್ಲಾಧಿಕಾರಿಗಳು ಹಾಗೂ ನಫೆಡ್ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಡಲಿದ್ದೇವೆ. ಜಿಲ್ಲಾ ತೋಟಗಾರಿಕೆ ನಿರ್ದೇಶಕರು ರಘು ತಿಳಿಸಿದರು. ಶುಕ್ಮಾರ್ ಅಂತ ಅಲ್ಲೇ ನಾವು ಒಂದು ವಾರ ಆಯಿತು ಕೊಬ್ಬರಿ ತೊಗೊಂಬಂದು ಮಾರ್ಕೆಟಿಗೆ. ಮಾರ್ಕೆಟ್ನಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ. ಇಲ್ಲಿ 10 ಗಂಟೆ 11 ಗಂಟೆ ಕಳೆದ್ಮೇಲೆ ಟ್ರ್ಯಾಕ್ಟರ್ಗಳು ಟ್ರೇಲರ್ಗಳನ್ನೆಲ್ಲ ಬಿಟ್ಟೋಗಿರ್ತಾರೆ ಕೊಬ್ಬರಿ ತುಂಬಿ. ಯಾರು ಬೇಕಾದರೂ ಎಂಜಿನ್ ಬಂದು ಎಂಜಿನ್ ತೊಗೊಂಬಂದು ಟ್ರೇಲರ್ ಹಾಕ್ಕೊಂಡೋಗ್ಬೋದು. ಆ ರೀತಿ ಅವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ ರಾತ್ರಿ ರೈತರುಗಳು ಬಂದು ಮಲಗ್ತಾರೆ, ಹಾವುಗಳು ಕಚ್ಚಿದ್ರು ಕೇಳೋರಿಲ್ಲ, ಲೈಟ್ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಏನು ಸರಿಯಾದ ವ್ಯವಸ್ಥೆನೇ ಇಲ್ಲ. ಅದರಿಂದ ಈ ಮಾರ್ಕೆಟಲ್ಲಿ ಒಂದು ಸರಿಯಾದ ವ್ಯವಸ್ಥೆಯನ್ನು ರೂಪಿಸ್ಬೇಕು. ಶೌಚ ಮತ್ತು ಇಲ್ಲಿ ಟಾಯ್ಲೆಟ್ಗೆ ಆಗಲಿ ಯಾವುದಕ್ಕೆ ಆಗಲಿ ರೀಸಿಸ್ಕೋಬೇಕು, ಟಾಯ್ಲೆಟ್ಗೆ ಹೋಗಬೇಕು ಅಂದರೆ ಒಂದು ಶೌಚದ ವ್ಯವಸ್ಥೆ ಇಲ್ಲ, ಯಾವುದಕ್ಕೂ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಎಲ್ಲ ಉಳಿಯಾರ್ನಲ್ಲಿ ಹೆಡ್ ಆಫೀಸ್ ಇರೋದ್ರಿಂದ ಇಲ್ಲಿ ಯಾವುದೋ ಅಧಿಕಾರಿ ಸಿಬ್ಬಂದಿಗಳೇ ಆಗಲಿ ಯಾರೂ ಬರ್ತಾ ಇಲ್ಲ. ಎಂದೋ ಒಂದಿವಸ ಬರ್ತಾರೆ, ವಾರಕ್ಕೊಂದಿವಸ 2 ದಿವಸ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ವ್ಯವಸ್ಥೆ ಮಾಡ್ಸೋಣ ಅಂತಾರೆ. ಮತ್ತು ಸಿಸಿ ಕ್ಯಾಮ್ರಾಗಳು ಸರಿಯಾಗಿಲ್ಲ ಅನಿಸುತ್ತೆ, ಅದರಿಂದ ಸಿಸಿ ಕ್ಯಾಮ್ರಾಗಳನ್ನ ಹಾಕಿ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಸಿದ್ರೆ ಈ ಭಾಗದಲ್ಲಿ ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಇನ್ನು ರೈತ ಹೊನ್ನೆಬಾಗಿ ಶಶಿಧರ್ ಮಾತನಾಡಿ, ನಫೆಡ್ ಪ್ರಾರಂಭದಲ್ಲಿ ಅನುಸರಿಸಿದ FAQ ಅಳತೆ ಮಾಪಕ 30 ವರ್ಷದಿಂದ ಇಂದಿಗೂ ಅನುಸರಿಸುತ್ತಿರುವುದು ರೈತರಿಗೆ ನುಂಗಲಾಗದ ತುತ್ತಾಗಿದೆ. ಇಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಕೊಬ್ಬರಿ ಗುಣಮಟ್ಟವಾಗಿದ್ದು ರೈತರಿಗೆ ಅನ್ಯಾಯವಾಗುತ್ತಿರುವುದು ಭಾರಿ ನಷ್ಟ, ನೋವಿನ ಸಂಗತಿ. ಅರ್ಧಕ್ಕರ್ಧ ಸುಕ್ಕು ಪುಡಿ ಸಣ್ಣ ಕೊಬ್ಬರಿ ತೆಗೆದಿರುವುದರಿಂದ ರೈತರಿಗೆ ನಷ್ಟ. ನಫೆಡ್ ಮುಚ್ಚಿ ಇಲ್ಲದಿದ್ದರೆ ಕೊಂಡುಕೊಳ್ಳಿ ಎಂದು ರೈತರು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಒಂದು ಮೂಟೆಗೆ 40 ಕೆಜಿ 15 ಕೆಜಿ ತೆಗಿತಾ ಇದೆ. 20 ಚೀಲ ಕತ್ತೆ ಚೀಲ ತಗೊಂಡಿದ್ದು ಚೀಲ ಸಿಗಲ್ಲ ಯಾರು ಅದನ್ನ ಅದನ್ನೇನು ಗೊತ್ತಾ ವರ್ತಕ ಆರೋಪ. ಈಗ ನಾವು ಇಲ್ಲ ತಗೊಳ್ಳಿಲ್ಲ ಅಂದ್ರೆ ಬಾಗಿಲು ಹಾಕಿ ಅದು ಸೇರಿಸಿ ಮಾರ್ಕೆಟ್ ಎಲ್ಲ ಹೋಗುತ್ತೆ, ನಾವು ಮಾರ್ಕೋಬಹುದು. ಆಮೇಲೆ ಕ್ಯಾಶ್ ದುಡ್ಡಾರ ಬರುತ್ತೆ ರೈತ. ಅಲ್ಲ ಅಲ್ಲ ಅದು 60 ರೂಪಾಯಿ 70 ರೂಪಾಯಿ ಕೇಳ್ತಾರೆ. ಈಗ ನಾವು ಟ್ಯಾಲಿ ಮಾಡ್ಕೊಂಡ್ರೆ ಇಲ್ಲಿ ನೀವು ಕೊಡೋ ರೇಟ್ಗೆ ಅದಕ್ಕೂ ನಾವು ಅಂಗಡಿ ತಗೊಂಡೋದ್ರೆ ಹೆಚ್ಚು ಕಡಿಮೆ ಅದೆಲ್ಲ ಹೋಗ್ಬಿಟ್ಟು ಅಲ್ಲ ಒಳ್ಳೆ ಆಯಿಲ್ ಕಂಟೆಂಟ್ಸ್ ಇದೆ ಕೊಬ್ಬರಿನ ತಂದಲ್ಲೇ. ರಿಕ್ವೆಸ್ಟ್ ಸರ್, ಸರ್ ಈಗ ಏನು ಗೊತ್ತಾ, ನೀವು ಏನೇ ತಗೊಂಡೋಗಲ್ಲ ಹಾಕಿರೋ ಸ್ಕೌಟ್ ಮಾಡಿ ಈ ರೈತರಿಗೆ ಯಾಕೆ ಬರ್ಡನ್ ಮಾಡ್ತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಈಗ ಆಕ್ಚುಲಿ ಇದೊಂದು 3 ತಿಂಗಳು ಬಿಟ್ಟರೆ ಇದು ಗೊಬ್ಬರ ಅದು ಆಫ್ ರೇಟ್ಗೆ ಮಾರೋದು ಅದು ಅರಾಜ್ ಹಾಕೋಬಿಟ್ಟು ಏನು ನೋಡಿ ನೋಡಿ ಇಂಥವೆಲ್ಲ ತೆಗೆದ್ರೆ ದೇವ್ರಣ್ಣ ನೀವು ತಗೊಳ್ಳೋದ್ರ ಅರ್ಥನೇ ಇಲ್ಲ ಸರ್. ಮೊಬೈಲ್ ಇಲ್ಲ ಕ್ಲೋಸ್ ಮಾಡಿಸ್ಬಿಡಿ ಅಂತ ಎಪಿಎಂಸಿ ಆವರಣದಲ್ಲಿ ರೈತರಿಗೆ ನಿಲ್ಲಲು ಮಲಗಲು ಸೂಕ್ತ ಜಾಗವಿಲ್ಲ, ವಿಷ ಜಂತುಗಳ ಕಾಟ, ಕುಡಿಯುವ ನೀರಿಲ್ಲ, ಬೆಳಕಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ವ್ಯವಸ್ಥೆ ಇಲ್ಲ, ಹಾಗೂ ನಮ್ಮ ದಾಸ್ತನಿಗೆ ಯಾವುದೇ ಭದ್ರತೆ ಇಲ್ಲದೆ ಇರುವುದು ಆತಂಕ ಆಗಿದೆ. ಇಲ್ಲಿಗೆ ಸೂಕ್ತ ಭದ್ರತಾ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ.